ಪರಮ ದಯಾಳು ಕರುಣಾನಿಧಿಯುವಾದ ಅಲ್ಲಾಹನ ನಾಮದಿಂದ. ಸರ್ವಸ್ತುತಿಗಳು ಸರ್ವಲೋಕಗಳ ಒಡೆಯನಾದ ಸೃಷ್ಟಿಕರ್ತನಾದ ಏಕೈಕನಾದ ಅಲ್ಲಾಹನಿಗೆ ಮೀಸಲು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅತ್ಯುತ್ತಮ ಮಾದರಿ. ಪ್ರವಾದಿ ತನ್ನ ಬಗ್ಗೆ ಹೇಳಿದ್ದು, ಇನ್ನಮಾ ಬುಇಸ್ತು ಲಿ ಉತ್ತಮ್ಮಿಮ ಮಕಾರಿಮಲ್ ಅಖ್ಲಾಕ್, ಅಲ್ಲಾಹನು ನನ್ನನ್ನು ಕಳುಹಿಸಿದ್ದು ಇಲ್ಲಿ ಸತ್ಕರ್ಮಗಳ ಅಥವಾ ಸದಾಚಾರಗಳ ಉತ್ಕೃಷ್ಟ ಗುಣಗಳ ಪೂರ್ತೀಕರಣಕ್ಕಾಗಿ ಅಲ್ಲಾಹ ನನ್ನನ್ನು ಕಳುಹಿಸಿದ್ದಾನೆ. ಆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅವರೆಲ್ಲ ಸಂದೇಶಗಳು ಮಾನವ ಕುಲಕ್ಕೆ ಬಂದಂತಹ ಕೊಟ್ಟಂತಹ ಸಂದೇಶಗಳು. ಕಾರಣ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೇಲೆ ಮುಸ್ಲಿಮರಿಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ಈ ಲೋಕದಲ್ಲಿರುವ ಇತರ ಜನಸಮುದಾಯಗಳಿಗೂ ಮನುಷ್ಯರಿಗೂ ಇದೆ ಅಂತ ಅದರ ಅರ್ಥ. ಅದಕ್ಕಾಗಿ ಕುರ್ಆನ್ ಪ್ರವಾದಿಯ ಬಗ್ಗೆ ಪರಿಚಯ ಪಡಿಸಿದಾಗ ಕುರ್ಆನ್ ಹೇಳಿದ್ದು, ವಮಾ ಅರ್ಸಲ್ನಾಕ ಇಲ್ಲ ಕಾಫತಲ್ಲಿನ್ನಾಸ್, ನಾವು ನಿಮ್ಮನ್ನು ಕಳುಹಿಸಿದ್ದು ಸರ್ವ ಮನುಷ್ಯರಿಗಾಗಿ ಅಂತ ಅಲ್ಲಾಹನು ಕುರ್ಆನ್ನಲ್ಲಿ ಪ್ರವಾದಿಯ ಬಗ್ಗೆ ಪರಿಚಯಪಡಿಸಿದ್ದಾನೆ. ಆದ್ದರಿಂದ ಆ ಪ್ರವಾದಿಯ ಸಂದೇಶಗಳು ಸಾರ್ವತ್ರಿಕವಾದದ್ದು, ಸಾರ್ವಕಾಲಿಕವಾದದ್ದು, ಎಲ್ಲರಿಗೂ ಬೇಕಾದಂಥ ಸಂದೇಶಗಳವು. ಎಲ್ಲ ಜನಸಮುದಾಯಗಳಿಗೂ, ಎಲ್ಲ ಧರ್ಮದವರಿಗೂ ಬೇಕಾದಂಥ ಸಂದೇಶಗಳಾಗಿವೆ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರದ್ದು. ಪ್ರವಾದಿಯ ಸಂದೇಶಗಳು ಮನುಷ್ಯನ ಬದುಕಿನ ಎಲ್ಲ ಸ್ತರಗಳಲ್ಲೂ, ಎಲ್ಲ ಕ್ಷೇತ್ರಗಳಲ್ಲೂ, ಎಲ್ಲ ರಂಗಗಳಲ್ಲೂ ಮೌಲ್ಯಗಳನ್ನು ಕಲಿಸಿದಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೀವನವು ಅದಾಗಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನೆರೆಹೊರೆಯವರ ಬಗ್ಗೆ, ನಮ್ಮ ನೇಬರ್ಸ್ ಪಡೋಸಿಗಳ ಬಗ್ಗೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಹೇಳಿದ್ದಾರೆ ನೋಡುವ. ಕುರ್ಆನ್ನಲ್ಲಿ ಪ್ರವಾದಿಯೊಂದಿಗೆ ಅಲ್ಲಾಹನು ಹೇಳಿದ, ಅಲ್ಲಾಹನು ಇಷ್ಟಪಡುವ ವ್ಯಕ್ತಿಗಳು ಯಾರು, ಇಷ್ಟಪಡದಂತಹ ಅಂದರೆ ದೇವನು ಇಷ್ಟಪಡುವ ವ್ಯಕ್ತಿಗಳು ಯಾರು, ದೇವನು ಇಷ್ಟಪಡದಂತಹ ವ್ಯಕ್ತಿಗಳು ಯಾರು ಅಂತ ಅದನ್ನು ವಿವರಿಸುತ್ತಾ ಕುರ್ಆನ್ ಹೇಳುತ್ತದೆ, ಅಲ್ಲಾಹನ ಇಷ್ಟಕ್ಕೆ ಅಥವಾ ದೇವನ ಇಷ್ಟಕ್ಕೆ ಪಾತ್ರರಾಗುವ ವ್ಯಕ್ತಿಗಳು ಅವರು. ಒಂದು ಸುದೀರ್ಘವಾದ ಸೂಕ್ತವದು ಸುರತು ಅನ್ನಿಸಾ ಎಂಬ ಅಧ್ಯಾಯದ 36ನೇ ಸೂಕ್ತದಲ್ಲಿ ಅಲ್ಲಾಹ್ ಹೇಳುತ್ತಾನೆ, ವಲ್ ಜಾರಿ ಝಿಲ್ ಕುರ್ಬ ವಲ್ ಜಾರಿಲ್ ಜುನುಬಿ ವಸಾಹಿಬಿ ಬಿಲ್ ಜಂಬಿ, ನಿಮ್ಮ ಆಪ್ತ ನೆರೆಹೊರೆಯವರೊಂದಿಗೆ, ನಿಮ್ಮ ದೂರದ ನೆರೆಹೊರೆಯವರೊಂದಿಗೂ, ಅವರೊಂದಿಗೆ ಎಲ್ಲರೊಂದಿಗೂ ಒಳ್ಳೆಯ ರೀತಿಯಲ್ಲಿ ವರ್ತನೆ ಮಾಡುವವನು ಅವನಾಗಿದ್ದಾನೆ, ಅಲ್ಲಾಹನಿಗೆ ಹೆಚ್ಚು ಪ್ರೀತಿ ಪಾತ್ರನು ಅಂತ ಅಲ್ಲಾಹನು ಕುರ್ಆನ್ನಲ್ಲಿ ಪ್ರವಾದಿಯೊಂದಿಗೆ ಹೇಳಿಸುತ್ತಾನೆ, ನಮಗೆ ಕಲಿಸಿಕೊಡುತ್ತಾನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಮತ್ತೊಂದು ಕಡೆಯಲ್ಲಿ ಅಲ್ಲಾಹನು ಹೀಗೆ ಹೇಳಲು ಹೇಳುತ್ತಾನೆ, ವೈತುಇಮೂನ ತಾಮ ಅಲ ಹುಬ್ಬಿಹಿ ಮಿಸ್ಕೀನ ವಯತೀಮ ವ ಅಸಿರ ಇನ್ನಮಾನು ತುಯಿಮುಕುಂ ಲಿವಜಿಹಿಲ್ಲಾಹಿ ಲಾನುರೀದು ಮಿಂಕುಂ ಜಜಾ ಔವಲ ಶುಕುರ. ಅಲ್ಲಾಹನ ಆ ದೇವನ ಸ್ವರ್ಗಕ್ಕೆ ಪ್ರವೇಶ ಗಿಟ್ಟಿಸಿಕೊಳ್ಳುವಂತಹ ಮಹಾ ವ್ಯಕ್ತಿತ್ವಗಳ ಬಗ್ಗೆ ಉಲ್ಲೇಖಿಸುತ್ತಾ ಸೂರ ಕುರ್ಆನ್ನ 76ನೇ ಅಧ್ಯಾಯವಾದಂತಹ ಅದ್ದಹರ್ ಎಂಬ ಹೆಸರಿರುವಂತಹ ಅಧ್ಯಾಯದ 8 ಮತ್ತು 9ನೇ ಸೂಕ್ತದಲ್ಲಿ ಅಲ್ಲಾಹನು ಪ್ರವಾದಿಯೊಂದಿಗೆ ಹೀಗೆ ಕಲಿಸಿಕೊಡುತ್ತಾನೆ, ಜನರೊಂದಿಗೆ ಹೇಳಿ, ನಿಮ್ಮಲ್ಲಿ ಸ್ವರ್ಗ ಪ್ರವೇಶ ಗಿಟ್ಟಿಸಿಕೊಳ್ಳುವಂತಹ ಆ ಒಂದು ಮಹಾ ಸೌಭಾಗ್ಯವನ್ನು ಗಿಟ್ಟಿಸಿಕೊಳ್ಳುವಂತಹ ವ್ಯಕ್ತಿಗಳ ಸ್ವಭಾವಗಳಲ್ಲಿ ಒಂದು ಸ್ವಭಾವ, ಅವರು ವೈತುಇಮೂನ ತಾಮ ಅಲ ಹುಬ್ಬಿಹಿ ಮಿಸ್ಕೀನ ವಯತೀಮ ವ ಅಸಿರ, ಅವರು ಅಲ್ಲಾಹನ ಮೇಲಿನ ಪ್ರೇಮದಿಂದ ಪ್ರೀತಿಯಿಂದ ದರಿದ್ರರಿಗೂ ಅನಾಥರಿಗೂ ಸೆರೆಯಾಳುಗಳಿಗೂ ಊಟ ಕೊಡುತ್ತಾರೆ. ಮತ್ತು ಅವರ ಉದ್ದೇಶ, ಇನ್ನಮಾ ನುತುಇಮುಕುಂ ಲಿವಜಿಹಿಲ್ಲಾಹಿ ಲಾನುರೀದು ಮಿಂಕುಂ ಜಜಾ ವಲ ಶುಕುರ, ಮತ್ತು ನಾವು ಕೇವಲ ಅಲ್ಲಾಹನಿಗಾಗಿ ಉಣಿಸುತ್ತಿದ್ದೇವೆ, ಸಹಾಯ ಮಾಡುತ್ತಿದ್ದೇವೆ, ನಾವು ನಿಮ್ಮಿಂದ ಯಾವುದೇ ಪ್ರತಿಫಲಗಳನ್ನಾಗಲಿ ಅಥವಾ ಕೃತಜ್ಞತೆಗಳನ್ನಾಗಲಿ ನಾವು ಇಷ್ಟಪಡುವುದಿಲ್ಲ, ಬಯಸುವುದಿಲ್ಲ ಅಂತ ಅಲ್ಲಾಹನು ಪ್ರವಾದಿಯೊಂದಿಗೆ ಹೇಳಿಕೊಡುತ್ತಾನೆ. ಆದುದರಿಂದ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಮ್ಮೆ ಹೇಳಿದರು, ಲೈಸಲ್ ಮುಮ್ಮಿನು ಅಲ್ಲದಿ ಯಶ್ಬಾವು ವ ಜಾರುಹು ಜಾಯುಉನ್ ಔ ಕಮ ಕಾಲ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ನಿಮ್ಮಲ್ಲಿ ಯಾವ ವ್ಯಕ್ತಿ ಕೂಡ, ಯಾವನೇ ಮುಸ್ಲಿಮನು ಕೂಡ ಒಬ್ಬ ಸತ್ಯವಿಶ್ವಾಸಿಯಾಗುವುದಿಲ್ಲ. ಸ್ವರ್ಗ ಪ್ರವೇಶ ಗಿಟ್ಟಿಸಿಕೊಳ್ಳಲು
ಸ್ವರ್ಗ ಪ್ರವೇಶರ ಸೌಭಾಗ್ಯ ಸಿಗಬೇಕಾದರೆ ಅವನು ಸತ್ಯವಿಶ್ವಾಸಿಯಾಗಬೇಕು. ಆ ಸತ್ಯವಿಶ್ವಾಸಿ ಯಾರು ಅಂತ ಪ್ರವಾದಿಯಿಂದ ಕೇಳಿದಾಗ ಪ್ರವಾದಿ ಹೇಳಿ ಕೊಟ್ಟಂತ ಮಾತು, ನಿಮ್ಮ ನೆರೆಹೊರೆಯವನು ಹಸಿದಿರುವಾಗ, ನೀವು ಹೊಟ್ಟೆ ತುಂಬಾ ತಿನ್ನುವರಾಗಿದ್ದರೆ, ಅಲ್ಲಿ ನೆರೆಹೊರೆಯವನು ಮುಸ್ಲಿಮನು ಅಥವಾ ಮುಸ್ಲಿಮೇತರನು ಅಂತ ಕುರಾನ್ ಪ್ರವಾದಿ ಹೇಳಲಿಲ್ಲ. ಅವನು ಯಾವನೇ ಆಗಿರಲಿ, ಯಾವ ಧರ್ಮದವನೇ ಆಗಿರಲಿ, ಯಾವ ಜಾತಿಯವನಾಗಿರಲಿ, ಯಾವುದೇ ಧರ್ಮದ ಯಾವುದೇ ನಿಮ್ಮ ಶತ್ರು ಒಬ್ಬ ನೆರೆಹೊರೆಯವನಾಗಿದ್ದರೂ ಸರಿ, ಅವರೊಂದಿಗೆ ನಿಮ್ಮ ವರ್ತನೆ ಅತ್ಯುತ್ತಮವಾದ ಉತ್ಕೃಷ್ಟವಾದ ಸ್ವಭಾವದಾಗಿರಬೇಕು. ಅದಕ್ಕೆ ಅಲ್ಲಾಹನ ಪ್ರವಾದಿ ಹೇಳಿದ್ದು, ಲೈಸಲ್ ಮುಮ್ಮಿನು, ಒಬ್ಬ ಸತ್ಯವಿಶ್ವಾಸಿಯಾಗಲು ಸಾಧ್ಯವಿಲ್ಲ. ಯಾರು ಅಲ್ಲದಿ ಯಶ್ಬ, ಹೊಟ್ಟೆ ತುಂಬ ತಿನ್ನುವವನು, ವಜಾರುಹು ಜಾಯಿಉನ್, ಅವನ ನೆರೆಹೊರೆಯವನು ಹಸಿದಿರುವಾಗ, ನೆರೆಹೊರೆಯವನು ಹಸಿದಿರುವಾಗ, ಅವನು ಯಾವನೇ ಆಗಿರಲಿ, ಮುಸ್ಲಿಮನಾಗಿರಲಿ ಮುಸ್ಲಿಮೇತರನಾಗಿರಲಿ, ಅವರು ಹಸಿದಿರುವಾಗ, ಅವರ ಮನೆಯ ಮಕ್ಕಳು ಹಸಿದಿರುವಾಗ ಇವರು ಹೊಟ್ಟೆ ತುಂಬ ತಿನ್ನೋದು. ಆ ರೀತಿ ನಮ್ಮ ಸ್ವಭಾವವಾಗಿದ್ದರೆ, ನಾವು ಮಾಡುವಂತಹ ಯಾವುದೇ ಸತ್ಕರ್ಮಗಳು, ನಾವು ಮಾಡುವಂತಹ ನಮ್ಮ ಆರಾಧನಾ ಕರ್ಮಗಳು, ಅದೆಷ್ಟೇ ಉನ್ನತವಾದ ಆರಾಧನಾ ಕರ್ಮಗಳಾಗಿದ್ದರೂ ಸರಿ, ಅಲ್ಲಾಹನ ಬಳಿ, ದೇವನ ಬಳಿ ಸ್ವೀಕರಿಸಲ್ಪಡುವುದಿಲ್ಲ ಅಂತ ಪ್ರವಾದಿ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಲಿಸಿಕೊಟ್ಟಿದ್ದಾರೆ. ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಮ್ಮೆ ಹೇಳಿದರು, ಒಬ್ಬ ವ್ಯಕ್ತಿ ಸ್ವರ್ಗ ಪ್ರವೇಶಕ್ಕೆ ಅವನು ಪ್ರವೇಶ ಮಾಡುವಷ್ಟರಲ್ಲಿ ಸಂದರ್ಭದಲ್ಲಿ, ನಾಳೆ ಪರಲೋಕದಲ್ಲಿ ನಾವು ಮರಣ ಹೊಂದಿದ ಮೇಲೆ ವಿಚಾರಣೆ ನಡೆಯಲಿಕ್ಕಿದೆ. ಎಲ್ಲ ಮನುಷ್ಯರ ವಿಚಾರಣೆ, ನಮ್ಮ ಕರ್ಮಗಳ ವಿಚಾರಣೆ ನಡೆಯುವ ಸಂದರ್ಭವಿದೆ. ಆ ಸಂದರ್ಭದಲ್ಲಿ ಒಬ್ಬ ಸ್ವರ್ಗಕ್ಕೆ ಅರ್ಹವಾದ ಎಲ್ಲ ಕರ್ಮಗಳನ್ನು ಮಾಡಿದಂತಹ ವ್ಯಕ್ತಿ, ಅವನು ಸ್ವರ್ಗ ಪ್ರವೇಶಿಸುವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬಂದು ಹೇಳುತ್ತಾನೆ, ಯಾ ಅಲ್ಲಾಹ್, ಓ ಅಲ್ಲಾಹನೇ, ಈ ವ್ಯಕ್ತಿ ಒಳ್ಳೆಯ ವ್ಯಕ್ತಿಯಾಗಿದ್ದ, ಆದರೆ ನನ್ನ ಮುಖಕ್ಕೆ ಅವನ ಬಾಗಿಲನ್ನು ಹಾಕಿದ್ದ, ಅಂದರೆ ನಾನು ಅವನ ನೆರೆಹೊರೆಯವನಾಗಿದ್ದೆ, ಆದರೆ ನನ್ನ ಬಗ್ಗೆ ಕಾಳಜಿ ವಹಿಸಲಿಲ್ಲ, ನನ್ನ ಮಕ್ಕಳ ಬಗ್ಗೆ, ಅಂದರೆ ಅವನ ಮನೆಯಲ್ಲಿ ತುಂಬ ತಿನ್ನಲು ಉಣ್ಣಲು ಮತ್ತು ಎಲ್ಲ ರೀತಿಯ ಸೌಲಭ್ಯಗಳಿದ್ದರೂ ಕೂಡ ನಾವು ಸಂಕಷ್ಟದಲ್ಲಿರುವಾಗ ನಮ್ಮ ಕಡೆಗೆ ಅವನು ತಿರುಗಿ ಕೂಡ ನೋಡಲಿಲ್ಲ ಅಂತ ಹೇಳಿದರೆ, ಅಲ್ಲಾನ ಪ್ರವಾದಿ ಹೇಳಿದರು, ಖಂಡಿತವಾಗಿಯೂ ಆ ಸ್ವರ್ಗ ಪ್ರವೇಶಿಸುವ ವ್ಯಕ್ತಿ ಅವನು ನರಕಕ್ಕೆ ಅವನು ಅರ್ಹನಾಗುತ್ತಾನೆ ಅಂತ ಅಲ್ಲಾನ ಪ್ರವಾದಿ ಹೇಳಿದರು. ಆದ್ದರಿಂದ ನೆರೆಹೊರೆಯವರ ಬಗ್ಗೆ, ಅವನು ಯಾವುದೇ ಧರ್ಮದವನಾಗಿರಲಿ, ನಮ್ಮ ನೆರೆಹೊರೆಯವರ ಸಂಬಂಧ, ಪ್ರವಾದಿ ಹೇಳಿದರು, ನನಗೆ ಭಯವಾಗುತ್ತಿತ್ತು, ದೇವಚರ ಜಿಬ್ರೀಲ್ ಅಲೈಹಿ ಸಲಾತ್ ವಸ್ಸಲಾಮರು ನೆರೆಹೊರೆಯವರ ಬಗ್ಗೆ ಈ ರೀತಿ ಬಂದು ನನಗೆ ಸಂದೇಶ ಕೊಡುತ್ತಿದ್ದರು, ನಾನು ಭಾವಿಸಿ ಹೋದೆ ಇನ್ನೂ ಏನಾದರೂ ತಮ್ಮ ವಾರಿಸು ಸ್ವತ್ತುಗಳಲ್ಲಿ, ತಂದೆಯ ವಾರಿಸು ಸ್ವತ್ತುಗಳಲ್ಲಿ ಕೂಡ ನೆರೆಹೊರೆಯವನಿಗೆ ಪಾಲು ಕೊಡಬೇಕಾಗಬಹುದು ಅಂತ ನಾನು ಆತಂಕಗೊಂಡೆ ಅಂತ ಹೇಳಿದರು ಅಲ್ಲಾನ ಪ್ರವಾದಿ. ಆ ರೀತಿಯ ಸಂದೇಶಗಳಾಗಿತ್ತು, ಆ ರೀತಿಯ ಉಪದೇಶಗಳಾಗಿತ್ತು ನೆರೆಹೊರೆಯವರ ಬಗ್ಗೆ ಅಲ್ಲಾಹನು ದೇವಚರ ಜಿಬ್ರೀಲ್ ಅಲೈಹಿ ಸಲಾತ್ ವಸ್ಸಲಾಮರೊಂದಿಗೆ ನನಗೆ ಕಲಿಸಿಕೊಡುತ್ತಿದ್ದ ಅಂತ ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಆದ್ದರಿಂದ ನಾವು ನಮ್ಮ ಸಂಬಂಧಗಳು, ನಮ್ಮ ನೆರೆಹೊರೆಯವರ ಸಂಬಂಧ, ನಮ್ಮ ಕೌಟುಂಬಿಕ ಸಂಬಂಧ, ನಮ್ಮ ಮನೆಯವರ ಸಂಬಂಧ, ಮನುಷ್ಯರ ಸಂಬಂಧ ಒಳ್ಳೆಯದಾದರೆ ಮಾತ್ರವೇ ನಮಗೆ ದೇವನ ಬಳಿ ಸಂಪ್ರೀತಿ ಸಿಗಲು ಸಾಧ್ಯ. ಅಲ್ಲದಿದ್ದರೆ ದೇವನ ಕೋಪಕ್ಕೆ, ದೇವನ ಶಾಪಕ್ಕೆ ನಾವು ಬಲಿಯಾಗಬೇಕಾದೀತು. ದೇವನು ರಕ್ಷಿಸಲಿ. ವ ಆಖರು ದಅವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು.